ಅಮ್ಮ ನಿನಗೆ ಹರಕೆ ಹೊತ್ಕೊಂಡ್ರೆ ಒಂಬತ್ತು ತಿಂಗಳು ಕಳೆಯೋದ್ರೊಳಗೆ ಮಗುವನ್ನ ಪ್ರಸಾದಿಸ್ತಿ ಅಂತ ಎಲ್ರು ಹೇಳ್ತಾರೆ. ಆದ್ರೆ ಒಂದು ತಿಂಗಳು ಕಳೆಯೋದ್ರೊಳಗೆ ನನಗೊಂದು ಮಗುನ ಕರುಣಿಸ್ಬಿಟ್ಟೆ ನೋಡು. ಒಂದು ವರ್ಷ ಕಳೆಯೋದ್ರೊಳಗೆ ನಿನ್ಗೊಂದು ದೊಡ್ಡ ಬೆಳ್ಳಿ ತೊಟ್ಟು ಮಾಡಿಸಿ ನಾನು ಈ ಮರಕ್ಕೆ ತೂಗು ಹಾಕಿಸ್ತೀನಿ. ಏನಾಯ್ತಮ್ಮ? ಯಾವ್ದೋ ಹುಡುಗಿ ಬಾವಿಗ್ ಬಿದ್ದು ಸಾಯ್ತಾ ಇದ್ದು ಯಾರೋ ಬಂದು ಕಾಪಾಡಿದ್ರು. ಪಾಪ ಇನ್ನು ಚಿಕ್ಕ ವಯಸ್ಸು. ಹೌದು. ಬೇಡ ಬೇಡ ಅಂತಂದ್ರು ಮಾವಯ್ಯ ಮಾವಯ್ಯ ಅಂತ ನನ್ನ ಕರೆದು ನನ್ನ ಫಾರ್ಮ್ ಹೌಸ್ ಅಲ್ಲಿ ಒಂದು ಹುಡುಗಿ ಶೀಲಾನ ಹಾಳು ಮಾಡಿಬಿಟ್ಟಿದ್ದಲ್ಲೋ ನೀಚ. ನಿನ್ನಂತವ್ನಿಗೆ ನನ್ನ ಮಗಳು ಮದುವೆ ಮಾಡಿ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅವಳು ಟಿಪ್ಪು ಡ್ರಾಪ್ನಿಂದ ಬಿದ್ದು ಸತ್ತಿರೋಳು. ಸತ್ತು ಹೋದ ಮಾತ್ರಕ್ಕೆ ನಿನಗಾಗಿರೋ ಅನ್ಯಾಯ ತೀರಬಹುದು ಅಂತ ನೀನ್ ತಿಳ್ಕೊಂಡಿರಬಹುದು. ಆದ್ರೆ ಒಬ್ಬ ಇನ್ಸ್ಪೆಕ್ಟರ್ ತಂಗಿ ಆತ್ಮಹತ್ಯೆ ಮಾಡ್ಕೊಂಡು ಕೆಟ್ಟ ಅಪವಾದ. ನಮ್ಮನೆ ವಂಶ ಗೌರವನ ಬೀದಿ ಪಾಲ್ ಮಾಡ್ಬಿಡುತ್ತಮ್ಮ. ನಮ್ ಘನತೆ ಗೌರವ ಬೀದಿ ಪಾಲಾಗೋಕ್ ಮುಂಚೆ ಮಾಡಿರೋ ತಪ್ಪನ್ನ ತಿದ್ದುಕೊಳ್ಳಕ್ಕೆ ಇನ್ನೊಂದೇನಾದ್ರೂ ತಪ್ಪು ಮಾಡಿ ಸರಿಪಡಿಸ್ಕೋ. ಸರಿಪಡಿಸ್ಕೊಳಕ್ಕೆ ಒಂದೇ ಒಂದ್ ದಾರಿ ಇದೆ ಶೋಭಾ. ಈ ವಿಷಯ ನಿಮ್ಮ ಅಣ್ಣನಿಗೆ ಗೊತ್ತಾದ್ರೆ ಅವನನ್ನ ಸಾಯಿಸ್ಬಿಡ್ತಾರೆ. ನನ್ನ ತಮ್ಮನಿಗೆ ಗೊತ್ತಾದ್ರೆ ಆ ಚಂಡಾಲನ್ನ ತುಂಡು ತುಂಡಾಗಿ ಕತ್ತರಿಸಾಕ್ಬಿಡ್ತಾನೆ. ಇಂಥ ಸಮಯದಲ್ಲಿ ಹೆತ್ತ ತಾಯಿ ಇದ್ದಿದ್ರೆ ನಿನ್ನನ್ನ ಅವಳು ಹೊಟ್ಟೆಲೆ ಮುಚ್ಚಿಟ್ಕೋತಿದ್ನು. ನಾನು ನಿನ್ ತಾಯಿ ಸ್ಥಾನದಲ್ಲಿದ್ದೀನಮ್ಮ. ಈ ರಹಸ್ಯನೆಲ್ಲ ನನ್ನ ಎದೆಲೆ ಮುಚ್ಚಿಟ್ಕೋತೇನೆ. ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಹುಡುಕ್ತೀನಿ. ಅದುವರೆಗೂ ನೀನಿಂಥ ಅನಾಹುತಕ್ಕೆ ಪ್ರಯತ್ನ ಮಾಡಲ್ಲ ಅಂತ ಪ್ರಮಾಣ ಮಾಡು. ಪ್ರಮಾಣ ಮಾಡಿ ಶೋಭಾ. ಇಲ್ಲ ಅದಕ್ಕೆ ಸತ್ಯವಾಗ್ಲು ಇಂಥ ಅನಾಹುತಕ್ಕೆ ಎಂದೂ ಪ್ರಯತ್ನ ಮಾಡಲ್ಲ. ನನಗೆ ಕ್ಷಮಿಸ್ಬಿಡಿ ಅದಕ್ಕೆ. ನನಗೆ ಕ್ಷಮಿಸ್ಬಿಡಿ.